ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೂಪರ್ ಕನ್ನಡಿಗರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡಿಗ. ನೀವು ನೋಡ್ತಾ ಇರ್ಬೋದು ಈ ಜಾಗ ಯಾವುದು ಅಂತ. ಈ ಜಾಗ ಯಾವುದು ಅಂತ ನೀವೇ ಗೆಸ್ ಮಾಡಿ ನೋಡೋಣ ಒಂದು ಸೆಕೆಂಡು. ಇದು ಯಾವುದು ಅಂತಂದರೆ ನಮ್ಮ ಮೈಸೂರಲ್ಲೇ ಇರೋಂಥ ಕವಿನಿ ಬ್ಯಾಕ್ ವಾಟರ್. ಇದು ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡ್ತಾ ಇರೋದು. ನಿಜವಾಗ್ಲೂ ಒಳ್ಳೆ ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಂಥ ಫೀಲ್ ಆಗ್ತಾ ಇದೆ ನೋಡಿ. ಯಾವ ರೀತಿ ಇದೆ ಅಂತ, ಫುಲ್ಲು ಗಾಳಿ, ಅದ್ಭುತವಾದಂಥ ಒಂದು ಫೀಲಿಂಗು. ನಿಜವಾಗ್ಲು ಈ ಥರ ಒಂದು ರಮಣೀಯ ಒಂದು ಜಾಗನ ನೀವು ಮಿಸ್ ಮಾಡದೆ ನೋಡಬೇಕು. ಬನ್ನಿ, ನೀರು ಹತ್ರ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಇದು ನಮ್ಮ ಮೈಸೂರು ಜಿಲ್ಲೆಯಲ್ಲಿದೆ ಅಂತಂದರೆ ನಿಜವಾಗ್ಲು ಆಶ್ಚರ್ಯ. ಇದು ತುಂಬ ಅದ್ಭುತವಾಗಿದೆ ಜಾಗ. ಅಲ್ಲಿ ನೀರು ಹತ್ರ ಹೋಗೋಣ ನೋಡಿ. ನಮ್ಮ ಗುಂಪಿನ ವುಲ್ಫ್ ಪ್ಯಾಕ್ ಫೋಟೋಶೂಟ್ ಮಾಡ್ತಾ ನಿಂತಿದ್ದಾರೆ, ಡ್ಯಾನ್ಸ್ ಎಲ್ಲ ಆಡ್ತಾ ನಿಂತವ್ರೆ. ನೀವು ಅಷ್ಟೇ ಜಾಗಕ್ಕೆ ಬಂದರೆ ಒಳ್ಳೆ ಫೋಟೋಶೂಟ್ಗಳು ಮಾಡ್ಬೋದು, ಆಮೇಲೆ ಒಂದು ಒಂದು ಒಳ್ಳೆ ನೇಚರ್ನ ಫೀಲ್ ಮಾಡ್ಬೋದು ನೀವು, ಜೊತೆಗೆ ಒಂದಷ್ಟು ಒಳ್ಳೆ ಟೈಮ್ನ ಇಲ್ಲಿ ಕಳಿಬೋದು. ಯಾರೂ ಇಲ್ಲ ಇಲ್ಲಿ. ನಿರ್ಜನ ಪ್ರದೇಶ ಯಾವ ರೀತಿ ಇದೆ ನೋಡಿ. ನೀರು ಒಳ್ಳೆ ಸಮುದ್ರದ ಥರ ಕಾಣಿಸ್ತಾ ಇದೆ. ಆ ಗಾಳಿಗೆ ಬೀಸ್ತಾರ ಗಾಳಿಗೆ ಇದು ಅಲೆ ಎದಳ್ತಾ ಇದೆ. ಇದು ಆ್ಯಕ್ಚುಲಿ ಕಬಿನಿ ಬ್ಯಾಕ್ ವಾಟ್ರ್. ಇದು ಇವತ್ತು ಸಂಡೇ ಅಂದರೆ ನೋಡಿ ಕ್ರೌಡೇ ಇಲ್ಲ ಇಲ್ಲಿ. ಸಾಮಾನ್ಯ ಸಂಡೇಲಿ ಎಲ್ಲ ಟೂರಿಸ್ಟ್ ಜಾಗಗಳಲ್ಲೂ ಕ್ರೌಡ್ ಜಾಸ್ತಿ ಇರ್ತಾರೆ, ಬಟ್ ಈ ಜಾಗದಲ್ಲಿ ನೋಡಿ ತುಂಬ ಒಂಥರ ಪ್ರಶಾಂತವಾಗಿದೆ, ಮನಸ್ಸಿಗೆ ನೆಮ್ಮದಿ ಕೊಡೋಂಥ ಜಾಗ. ನೆಮ್ಮದಿಯಾಗಿ ಬಂದ ಒಂದು ಕಾಲು ಗಂಟೆ 20 ನಿಮಿಷ ನೀರು ಸೌಂಡ್ ಕೇಳ್ತಾ ಇದ್ರೆ ಹಂಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಹೆಂಗಿದೆ ಜಾಗ? ತುಂಬ ಚೆನ್ನಾಗಿದೆ. ಏನನ್ನಿಸ್ತು? ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಒಳ್ಳೆ ಅಲೆಗಳ ಥರ ಸಮುದ್ರದ ಫೀಲ್ ಆಗುತ್ತೆ. ಖುಷಿ ಆಯಿತು ನಾ ಇಲ್ಲಿ ಬಂದು, ಮನಸ್ಸಿಗೆ ತುಂಬ ನೆಮ್ಮದಿ. ಇದಕ್ಕೆ ಮುಂಚೆ ಅವ್ರು ಬಂದಿದ್ರಾ ಈ ಕಡೆ? ಇದೇ ಫಸ್ಟ್ ಟೈಮ್ ಸರ್. ಇಲ್ಲಿ ನೈಟ್ ಕ್ಯಾಂಪಿಂಗ್ ಎಲ್ಲ ಇಲ್ಲ, ಯಾಕೆ ಅಂತಂದರೆ ಇಲ್ಲಿ ರಾತ್ರಿ ಆಯಿತು ಅಂತಂದರೆ ಇಲ್ಲಿ ಕಾಡು ಪ್ರಾಣಿಗಳು ನೀರು ಕುಡಿಯೋಕೆ ಬರ್ತದೆ ಅಂತ ಇಲ್ಲಿ ಹೇಳಿದ್ರು ಒಬ್ಬರು. ಅದರಿಂದ ನೈಟ್ ಕ್ಯಾಂಪಿಂಗ್ ಹಂಗೆಲ್ಲ ಅವಕಾಶ ಕೊಡಲ್ಲ. ಏನೋ ಡೇ ಟೈಮಲ್ಲಿ ಬರಬೇಕು ಅಂತ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ನನ್ನ ಪ್ರಕಾರ ಇಲ್ಲಿ ನೀರಲ್ಲಿ ಆಟ ಆಡೋದು ಅಷ್ಟು ಸೇಫ್ ಅಲ್ಲ ಅಂತ ಅನ್ಕೋತೀನಿ, ಯಾಕೆಂದರೆ ಇಲ್ಲಿ ಲೈಫ್ ಗಾರ್ಡ್ಗಳು ಯಾರೂ ಇರೋಲ್ಲ. ಆಮೇಲೆ ನಿಮಗೆ ಪಂಟ್ರಾಗಿದ್ರೆ ಈಜಲ್ಲೇ ಇವಾಗ ಆಟ ಆಡ್ಬೋದು, ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ಬೇಕು ವಾಪಸ್ಸು. ನೀರು ಇಳಿಯೋದು ಅಷ್ಟು ಒಳ್ಳೇದಲ್ಲ ಈ ಜಾಗದಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕಬಿನಿ ಬ್ಯಾಕ್ ವಾಟರ್ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಇಲ್ಲಿ ಬಂದ್ಬಿಟ್ಟು ಮನೆಗೆ ಹೋಗಿ ಮನಸ್ಸೇ ಬರ್ತಾಯಿಲ್ಲ, ಅಷ್ಟು ಸಖತ್ತಾಗಿದೆ ಈ ಜಾಗ. ಇಲ್ಲೇ ಎಲ್ಲರೂ ಒಂದು ಗುಡಿಸ್ಲಾಕೊಂಡು ಸೆಟ್ಲ್ ಆಗ್ಬಿಡವ ಅನಿಸ್ತೈತೆ. ನಿಜವಾಗ್ಲೂ ಅದ್ಭುತವಾಗಿದೆ ಜಾಗ. ಸಿಕ್ಕಾಪಟ್ಟೆ ನೆಮ್ಮದಿಗೆ ಒಂಥರ ಶಾಂತಿ, ಪ್ರಶಾಂತವಾಗಿದೆ, ನೆಮ್ಮದಿ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಅಂಥ ಒಂದು ಅದ್ಭುತವಾದ ಜಾಗ. ನೀವೇ ನಾನು ಪರ್ಸ್ನಲಾಗಿ ರೆಕಮೆಂಡ್ ಮಾಡ್ತೀನಿ ನೋಡ್ತಾ ಇರೋ ಎಲ್ರಿಗೂ, ಒಂದು ಸರಿ ವಿಸಿಟ್ ಮಾಡಿ. ತುಂಬ ಅದ್ಭುತವಾಗಿದೆ. ನೀವೇ ನೋಡ್ತಾ ಇರೋ, ನಾನೇನು ಹೇಳೋದೇ ಬೇಕಾಗಿಲ್ಲ ಹೆಂಗಿದೆ ಅಂತ ನೋಡಿ. ಇಲ್ಲಿ ಯಾವ ರೀತಿ ಇದೆ ಅಂತ, ಸುತ್ತ ಒಳ್ಳೆ ಯಾವುದೋ ಒಳ್ಳೆ ಸ್ವರ್ಗ, ಸ್ವರ್ಗಕ್ಕೆ ಬಂದಂಗಿದೆ. ಒಂದು ಅದ್ಭುತವಾದ ಜಾಗ. ಆದರೆ ಏನಪ್ಪ ಅಂತಂದರೆ, ಇಂಥ ಜಾಗನ ಈ ಥರ ಕುಡಿದು ಎಲ್ಲ ಹಾಳು ಮಾಡಬಾರ್ದು ನೋಡಿ. ಇಲ್ಲಿ ಬಿಯರ್ ಬಾಟ್ಲುಗಳು, ಎಣ್ಣೆ ಬಾಟ್ಲುಗಳು, ಈ ಥರ ಒಂದು ಒಳ್ಳೆ ಜಾಗದಲ್ಲಿ ಈ ಥರ ಕುಡಿದಿರೋ ಬಾಟ್ಲುಗಳು, ಬಿಯರ್ ಬಾಟ್ಲುಗಳು ಅವೆಲ್ಲ ಹಾಕ್ಬಾರ್ದು. ನಾವು ಕಾಪಾಡ್ಕೊಳ್ಬೇಕು. ನಾವು ಅನುಭವಿಸೋದಲ್ಲ ಇಂಥ ಒಂದು ಪ್ರಕೃತಿನ, ನಮ್ಮ ಮುಂದಿನ ಪೀಳಿಗೆಗೂ ಇವೆಲ್ಲ ಸಿಗಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದ್ರು ಅಭಿಪ್ರಾಯ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನೋಡಿ ನಾಯಿ ಬಂದಿಬಿಟ್ಟಿದೆ ಇಲ್ಲಿ.